ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಷ್ಟೂರ ಯಾಕೆ ಹೋದ್ಲು? ನಮಗೆಲ್ಲ ಒಂದ್ ಮಾತು ಹೇಳದೆ ಹೋಗಿದ್ದಾಳಲ್ಲ. ಅಖಿಲ ಅಕ್ಕ ನಿಜವಾಗ್ಲೂ ಹೈದರಾಬಾದ್ಗೆ ಹೋಗಿದ್ದಾರ ಅಥವಾ ಯಾರ ಕೈಗೂ ಸಿಗದೆ ಇರೋ ಜಾಗಕ್ಕೆ ಹೋಗಿದ್ದಾರ? ಯಾಕಂದ್ರೆ ನಾನು ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಬರ್ತಿದೆ. ಮಕ್ಕಳು ಮಕ್ಳ ತರ ಇರಿ ಅಂತ ಎಷ್ಟು ಸರ್ತಿ ಹೇಳೋದು? ವಯಸ್ಸಿಗೆ ತಕ್ಕಾಗಿರೋ ಅಧಿಕ ಪ್ರಸಂಗತನ ಮಾಡಬೇಡ. ಅವಳು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ, ಪುನಃ ಪುನಃ ಅದನ್ನೇ ಮಾತಾಡ್ತಿರ್ಬೇಡಿ. ಅವಳು ಅಪ್ಡೇಟ್ ಬರಬೇಕಾಗಿರೋದು ನನಗೆ. ಪದೇ ಪದೇ ಅವಳಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಅರ್ಥ ಆಗ್ತಿದ್ಯಾ ಹೇಳೋದು? ಮೊದಲು ಓದೋದ್ರ ಕಡೆ ಗಮನ ಕೊಡು. ಇದು ಬೇಕಿತ್ತ ನಿಂಗೆ? ಅಮ್ಮಮ್ಮ, ಇವಳಿಗೆ ಓದೋದ್ರಲ್ಲಿ ಬಿಟ್ಟು ಇನ್ನೆಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಜಾಸ್ತಿ. ಉರ್ಕೊಂಡಿದ್ ಸಾಕು, ಕಾಲೇಜಿಗೆ ಲೇಟ್ ಆಗ್ತಿದೆ ನಡಿ. ಎಷ್ಟು ಕೇಳಿದ್ರು ಅಮ್ಮ ಬಾಯಿ ಬಿಡ್ತಾ ಇಲ್ವಲ್ಲ. ಖಚೇಂದ್ರನ್ ವಿಷಯನ ಹೇಗ್ ತಿಳ್ಕೊಳ್ಳೋದು ಕೇಳೇ ಬಿಡ್ಲ. ಅಮ್ಮ ಬೇಡ ಬೇಡ. ಅಮ್ಮ ಒಂದ್ ನಿಮಿಷ ನಿಂತ್ಕೋ. ಗಜೇಂದ್ರಂದ ಏನಾದ್ರೂ ಸುದ್ದಿ ಇದೆಯಾ? ಆ ಗಜೇಂದ್ರ ಏನಾದ್ರೂ ಮನೆ ಹತ್ರ ಬಂದಿದ್ನ? ನಮ್ಮ ಅಖಿಲ ಏನಾದ್ರೂ ಅವನ ಜೊತೆ? ಅಮ್ಮ ನೀವ್ ಅವಾಗ ಅವಾಗ ತಲೆ ಸುತ್ತಿ ಬೀಳ್ತಿರಲ್ಲ, ಅದಕ್ ಮುಂಚೆ ಏನಾಗುತ್ತೆ? ಏನಾಗುತ್ತೆ ಅಂತ ಗೊತ್ತಿಲ್ಲ ಡಾಕ್ಟರ್, ದಪ್ಪ ಅಂತ ಬಿದ್ದು ಹೋಗ್ಬಿಡ್ತೀನಿ. ಇವಳೇನು ಅಲಸಿನ ಅಣ್ಣ ಬಾಸ್ ದಪ್ಪ ಅಂತ ಬಿದ್ದು ಹೋಗಕ್ಕೆ? ಸುಮ್ನಿರೋ, ಕಂಡೀಷನ್ ಸೀರಿಯಸ್ ಆಗಿರೋ ಹಾಗಿದೆ. ನೋಡಿಮ್ಮ, ಅದಕ್ ಮುಂಚೆ ಕೆಲವು ಸಿಂಪ್ಟಮ್ಸ್ಗಳಿರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಯಾವಾಗ ತಲೆ ಸುತ್ತ ಬೀಳ್ತೀನೋ ಅದ್ರ ಹಿಂದಿನ ದಿನ ರಾತ್ರಿ ನಾನ್ ಪೂರ್ತಿ ನಿದ್ರೆ ಮಾಡಲ್ಲ. ಯಾಕೆ? ಯಾಕೆ ಗೊತ್ತಿಲ್ಲ, ಎಷ್ಟು ಒದ್ದಾಡಿದ್ರು ನಿದ್ದೆ ಬರಲ್ಲ, ಫುಲ್ ತಲೆನೋವ್ತಾ ಇರುತ್ತೆ. ತಲೆನೋವ ಯಾವ ತರ? ಸಂಕಟ ಹೇಳ್ಕೊಳಕ್ ಆಗಲ್ಲ ಡಾಕ್ಟರ್, ಗೋಡೆಗ್ ತಲೆ ಚಿಚ್ಕೊಂಡ್ಬಿಡೋಣ ಅನ್ಸುತ್ತೆ. ಅದಕ್ಕೆ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಕೆಲ್ವೊಂದ್ಸಲ ಅಕ್ಕ ಮಾತ್ರ ಕೊಡಲ್ಲ ಅಂತ ಕಿತ್ಕೋತಾಳೆ, ಆವಾಗ ನನ್ ತಲೆನೇ ಸಿಡಿದು ಹೋದಾಗುತ್ತೆ. ಆಮೇಲೆ ಬೆಳಿಗ್ಗೆ ಹೊತ್ತು ಎದ್ದೇಳಕ್ಕೆ ಆಗಲ್ಲ, ಹಾಸಿಗೆಯಿಂದ ಎದ್ರೆ ಮನೆ ಎಲ್ಲ ತಿರುಗ್ದಂಗ ಆಗುತ್ತೆ. ಒಂದೊಂದ್ಸಲ ಅಂತೂ
ನನಗೆ ಹೆಜ್ಜೆ ನೀಡಕ್ಕಾಗಲ್ಲ, ಕೈ ಕಾಲು ಸ್ವಾಧೀನನೇ ಇಲ್ಲ ಅನ್ಸುತ್ತೆ. ಅಲ್ಲೇ ಕುಸಿದು ಬಿದ್ಬಿಡ್ಲ ಅನ್ಸುತ್ತೆ. ಗಂಗಾ,